ಬಿಗ್ಬಾಸ್ ಸ್ಪರ್ಧೆ ಕರ್ನಾಟಕದ ಕ್ರಶ್ ಖ್ಯಾತಿಯ ಸಂಗೀತಾ ಶೃಂಗೇರಿ ಬಗೆಗಿನ ಹಲವು ಸೀಕ್ರೆಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ. ಸಂಗೀತಾ ಶೃಂಗೇರಿ ಅವರು ನಟಿಯಾಗುವ ಮೊದಲು ಹೇಗಿದ್ದರು, ಏನು ಮಾಡುತ್ತಿದ್ದರು, ಇವೆಲ್ಲ ಸೀಕ್ರೆಟ್ಗಳು ರೀಲ್ಸ್ಗಳು ಹಾಗೂ ಸೋಷಿಯಲ್ ಮೀಡಿಯಾಗಳ ಮೂಲಕ ಒಂದೊಂದಾಗಿ ಹೊರಬರುತ್ತಿವೆ. ಹಾಗಿದ್ದರೆ ಶಾರದಾಂಬೆ ನಾಡಿನ ಶೃಂಗೇರಿಯ ಕುವರಿ ಸಂಗೀತಾ ಬಿಗ್ಬಾಸ್ಗೂ ಮೊದಲ ಜರ್ನಿ ಇಲ್ಲಿದೆ ನೋಡಿ. ಸಂಗೀತಾ ಶೃಂಗೇರಿ ಚಿಕ್ಕ ಹುಡುಗಿ ಆದಾಗಿನಿಂದಲೂ ತುಂಬಾ ಚೂಸಿಯಾಗಿದ್ದರಂತೆ, ಜೊತೆಗೆ ಶಿಸ್ತಿನ ಸಿಪಾಯಿ ಆಗಿದ್ದರಂತೆ. ಸ್ಕೂಲು ಕಾಲೇಜು ಎಲ್ಲಾ ಕಡೆ ಸುವ್ಯವಸ್ಥೆ ಬಗ್ಗೆ ಹೆಚ್ಚಿನ ಗಮನ ಹರಿಸುತ್ತಿದ್ದ ಸಂಗೀತಾ ಬಾಲ್ಯದಿಂದಲೂ ಕ್ರೀಡೆಯ ಬಗ್ಗೆ ತುಂಬಾ ಒಲವು ಹೊಂದಿದ್ದರಂತೆ. ಕಾಲೇಜು ಓದುತ್ತಿದ್ದ ವೇಳೆ ಎನ್ಸಿಸಿ ಕ್ರೇಡರ್ ಆಗಿದ್ದರು ಸಂಗೀತಾ ಎನ್ನಲಾಗುತ್ತಿದೆ. ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದಿದ್ದ ಸಂಗೀತಾ ರಾಜ್ಯ ಮಟ್ಟದ ಕ್ರೀಡಾಪಟು ಎನಿಸಿಕೊಂಡಿದ್ದರಂತೆ. ವಿಶ್ವ ಸೂಪರ್ ಮಾಡೆಲ್ ಸ್ಪರ್ಧೆಯಲ್ಲಿ ರನ್ನರ್ ಅಪ್ ಪ್ರಶಸ್ತಿ ಪಡೆದಿದ್ದ ಸಂಗೀತಾ ಮಾಡೆಲಿಂಗ್ ಸಹ ಮಾಡಿದ್ದಾರೆ. ಚಾರ್ಲಿ ಸಿನಿಮಾದಲ್ಲಿ ನಟಿಸುವ ಮೊದಲು ತಮಗೆ ಆಫರ್ ನೀಡಿದ್ದ ಬರೋಬ್ಬರಿ 50 ಸಿನಿಮಾ ಸ್ಕ್ರಿಪ್ಟ್ಗಳನ್ನ ಬೇಡವೇ ಬೇಡ ಎಂದು ತಳ್ಳಿ ಹಾಕಿದ್ದಾರಂತೆ ಸಂಗೀತಾ. ಚಾರ್ಲಿ ಸಿನಿಮಾ ಹಿಟ್ ದಾಖಲಿಸಿದರೂ ನಟ ರಕ್ಷಿತ್ ಶೆಟ್ಟಿ ಸಂಗೀತಾಗಿಂತ ಹೆಚ್ಚು ಜನಪ್ರಿಯ ಪಡೆದದ್ದು ನಾಯಿ ಚಾರ್ಲಿಯೇ ಎಂಬುದು ಹೆಚ್ಚು ಪ್ರಚಲಿತದಲ್ಲಿರುವ ಮಾತು. ಚಾರ್ಲಿ ಸಿನಿಮಾ ಸಕ್ಸಸ್ ಸಂಗೀತಾ ಅವರ ಹರಹರ ಮಾದೇವ ಸೀರಿಯಲ್ನಲ್ಲಿ ಸತಿ ಪಾತ್ರದಲ್ಲಿ ಕೂಡ ನಟಿಸಿದ್ದಾರೆ. ಶಿವನಾಗಿ ಸದ್ಯ ಬಿಗ್ ಬಾಸ್ ಸೀಸನ್ 10 ಸ್ಪರ್ಧಿಯಾಗಿರುವ ನಟ ವಿನಯ್ ಗೌಡ ನಟಿಸಿದ್ದರು. ಕನ್ನಡ ಬಿಗ್ ಬಾಸ್ ಸೀಸನ್ 10ರಲ್ಲಿ ಚಾನ್ಸ್ ಪಡೆದಿರುವ ನಟಿ ಸಂಗೀತಾ ಚಾರ್ಲಿ ಬಳಿಕ ಯಾವುದೇ ಸಿನಿಮಾದಲ್ಲಿ ನಟಿಸಿಲ್ಲ. ಕಾರಣ ಮತ್ತೆ ಚೂಸಿ ಮೆಂಟಾಲಿಟಿ. ಸದ್ಯ ಬಿಗ್ ಬಾಸ್ ನಲ್ಲಿ ಚೆನ್ನಾಗಿ ಆಡಿ ಗಮನ ಸೆಳೆಯುತ್ತಿರುವ ನಟಿ ಸಂಗೀತಾ ಅಲ್ಲಿಯೇ ಇರುವ ಇನ್ನೋರ್ವ ಸ್ಪರ್ಧಿ ನಟ ಕಾರ್ತಿಕ್ ಮಹೇಶ್ ಜೊತೆ ಲವ್ ಅಲ್ಲಿ ಬಿದ್ದಂತೆ ಆಡುತ್ತಿದ್ದಾರೆ. ಅದು ರಿಯಲ್ ಲವ್ವೋ ಅಥವಾ ರೀಲ್ ಲವ್ವೋ ಎಂದು ಹೊರಗಡೆ ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ. ಆದರೆ ಅಲ್ಲಿ ಅವರಿಬ್ಬರ ನಡೆ ನುಡಿ ನೋಡಿದರೆ ಸಂಗೀತಾ ಕಾರ್ತಿಕ್ ನಿಜವಾಗಿಯೂ ಬೆಸ್ಟ್ ಫ್ರೆಂಡ್ ಮತ್ತು ಲವರ್ಸ್ ಎನ್ನಬಹುದು. ಒಟ್ಟಿನಲ್ಲಿ ಸಂಗೀತಾ ಬಗೆಗಿನ ಹಲವು ಸೀಕ್ರೆಟ್ಗಳು ರಿವೀಲ್ ಆಗತೊಡಗಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.